ಓಂ ಸರ್ವ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ನಾರಾಯಣೀ ನಮೋಸ್ತುತೆ. ಇದು ಒಂದು ಈ ಶ್ಲೋಕ ದುರ್ಗಾ ಸಪ್ತಶತಿಯ ಒಂದು ಶ್ಲೋಕ ರೀ. ಆದರೂ ಸಹಿತ ಇವತ್ತು ಶರನ್ನವರಾತ್ರಿ ಇದೆ. ಈ ಶರನ್ನವರಾತ್ರಿಯಲ್ಲಿ ನಾವೆಲ್ಲರೂ ಆ ದೇವಿ ಜಗನ್ಮಾತೆಯ ಆರಾಧನೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಬರಬೇಕು, ನೀನು ಜೀವನದಲ್ಲಿ ದೇವಿ ಆರಾಧನೆ ಮಾಡಿದ್ದೆ ಆದರೆ ಎಲ್ಲ ಯಶಸ್ಸಿಗೆ ಕಾರಣ ಇವತ್ತಿನ ದಿನ ಮೂರನೇ ದಿನ ರೀ, ಘಟ್ಟಸ್ಥಾಪನೆದ ಮೂರನೇ ದಿನ ಚಂದ್ರಘಂಟ ಅಂತ ಹೇಳಿ ಆ ದೇವಿಯನ್ನು ಸ್ತುತಿ ಮಾಡ್ತೇವೆ. ಚಂದ್ರಘಂಟ ಅವಳ ಸ್ವರೂಪ ಹೇಗಿದೆ ಅಂತ ಹೇಳಿದರೆ ಅವಳು ತಲೆಯಲ್ಲಿ ಚಂದ್ರವನ್ನು ಧರಿಸಿದ್ದಾಳೆ ಮತ್ತು ತನ್ನ ರಥಕ್ಕೆ ಘಂಟೆಯಿಂದ ನಾದವನ್ನು ಮಾಡಿ ಎಲ್ಲ ರಾಕ್ಷಸರನ್ನು ಅವರು ಸಂಹಾರ ಮಾಡಿದ್ದಾಳೆ. ಘಂಟಾನಾದ ಎಲ್ಲೇ ಆಗುತ್ತದೆಯೋ ಅಲ್ಲೇ ಇರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ಸಹಿತ ಓಡಿ ಹೋಗ್ತಾವಂತ ಹೇಳಿ ಸೈಂಟಿಫಿಕ್ ರೀಸನ್ನೂ ಇದೆ ರೀ. ಅದಕ್ಕೆ ಘಂಟಾನಾದದಲ್ಲಿ ಓಂಕಾರ ಉಂಟಾಗುತ್ತದೆ. ಓಂಕಾರವನ್ನು ಎಲ್ಲಿ ಶಬ್ದ ಉಂಟಾಗುತ್ತದೆಯೋ ಅಲ್ಲಿ ದೇವತಾ ಆಹ್ವಾನವಾಗಿ ನಮ್ಮ ಎಲ್ಲ ಮನೋಕಾಮನೆಯನ್ನು ಪೂರ್ಣ ಮಾಡುವಂತಹ ಚಂದ್ರಘಂಟ ಆ ದೇವಿ ಸ್ವರೂಪವಾಗಿದ್ದವಳು. ಆ ಘಂಟೆಯನ್ನು ಬಾರಿಸುತ್ತಲೇ ಅವರು ಅನೇಕ ರಾಕ್ಷಸರನ್ನು ಕೊಂದಿರುವಂತಹ ಪ್ರತೀಕ ಇದೆ. ಹೀಗಾಗಿ ಇವತ್ತಿನ ದಿನ ಯಾರು ಆ ಚಂದ್ರಘಂಟಾ ದೇವಿಯ ಸ್ವರೂಪವನ್ನು ಸ್ಮರಣೆ ಮಾಡಬೇಕು. ಅವಳ ಸ್ವರೂಪ ಹೇಗಿದೆ ಅಂತ ಹೇಳಿದರೆ ಅವಳಿಗೆ 10 ಕೈಗಳಿದ್ದಾವೆ ಮತ್ತು ಚಿನ್ನದಂಥ ಅವಳ ಬಣ್ಣವಾಗಿದೆ. ಅವಳ ನೋಡಲಿಕ್ಕೆ ಅತ್ಯಂತ ಸುಂದರಳು. ಹೆಚ್ಚಾಗಿ ಕ್ಷತ್ರಿಯ ಸಮಾಜದಲ್ಲಿ ಇದೇ ರೂಪವನ್ನೇ ನಾವು ಆರಾಧನೆ ಮಾಡ್ತೇವೆ ಅಂತೇಳಿ ಅದಕ್ಕಾಗಿ ಆ 10 ಕೈಗಳು ಧರ್ಮದ ಪ್ರತೀಕವಾಗಿದೆ. ಎಲ್ಲಿ ಧರ್ಮ ಇದೆಯೋ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ಸ್ವರೂಪ ದ್ಯುತಿ ಕ್ಷಮ ದಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮ ಕ್ರೋಧ ದಶಮಂ ಧರ್ಮ ಲಕ್ಷಣ. ನಾವೆಲ್ಲರೂ ಧರ್ಮವನ್ನು ಆಚರಿಸೋಣ, ನಮ್ಮ ಧರ್ಮವನ್ನು ಉಳಿಸೋಣ. ನಮ್ಮ ಧರ್ಮದಂತೆ ನಾವು ನಡೆದಿದ್ದೇ ಆದರೆ ನಮ್ಮ ಜಗತ್ ಕಲ್ಯಾಣ ಆಗುತ್ತದೆ ಅನ್ನೋದೇ ಇವತ್ತಿನ ದಿನದ ಸಾರ. ಹರಿಯೋ ಹರಿಯೋ ನಮಸ್ತೆ ನಮಸ್ತೆ. ಹಂಗೇನು ಹೊಡಿತೀನಿ ಯಾಕೆ ಈ ಕಡೆ ಬರ್ರಿ. ನಮಸ್ತೆ ನಮಸ್ತೆ ಸ್ವಲ್ಪ ಸ್ವಲ್ಪ.